ಮಕ್ಕಳೇ ಜೈ ಶ್ರೀರಾಮ್. ಇವತ್ತಿನ ದಿನ ನಾವು ಸ್ವರ ಔರ್ ಉಂಕಿ ಮಾತ್ರೆಯಲ್ಲಿ ಐ ಸ್ವರಾಕ್ಷರದ ಮಾತ್ರೆ ಅಥವಾ ಸಂಕೇತದ ಬಗ್ಗೆ ತಿಳ್ಕೊಳ್ಳೋ ಮಕ್ಕಳೇ. ನೋಡಿ ಇಲ್ಲಿ ಯಾವ ಅಕ್ಷರ ಇದು, ಯಾವ ಸ್ವರಾಕ್ಷರ ಐ ಅಲ್ವಾ, ಅದರ ಸಂಕೇತ ನೋಡಿ. ಇದು ಸಂಕೇತ, ಯಾವ ಪ್ರತಿ ಸಂಕೇತ ಐ ಸ್ವರಾಕ್ಷರದ ಮಾತ್ರೆ ಅಥವಾ ಸಂಕೇತ. ಅದರ ಪದಗಳು ನೋಡಿ, ಇಲ್ಲಿ ಕೆಲವು ಶಬ್ದಗಳನ್ನು ನಾನು ಬರೆದಿದ್ದೇನೆ ಮಕ್ಕಳೇ. ನೋಡಿ ಯಾವ ಅಕ್ಷರ ಇದು, ತ ಅಲ್ವಾ. ಮುಗಿಸೋ ಇದು ಯಾವುದು, ಅಯ್ಯ ಸಂಕೇತ. ಸರಿಯಾ, ಎರಡು ಅಂಕಗಳನ್ನು ಕೊಡಬೇಕು ಅದಕ್ಕೆ. ಕೂಡಿಸೋ ಇದು ಯಾವ ಅಕ್ಷರ, ರ. ಕೂಡಿಸೋ ಇದು ಯಾವುದ್ರದ್ದು ಸಂಕೇತ, ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ಕಲ್ತಿದ್ದೇವೆ ಅಲ್ವಾ. ಯಾವುದ್ರದ್ದು ಸಂಕೇತ ಇದು, ಯಾವುದ್ರದ್ದು, ಆರ್ ಅಲ್ವಾ. ಆಮೇಲೆ ಕ, ಒಟ್ಟಿಗೆ ಏನಾಯ್ತಿದು, ತೈರ. ಏನಾಯ್ತು ಮಕ್ಕಳಿದು, ತೈರ. ಏನಾಯ್ತಿದು, ತೈರ. ಯಾವುದು ಅಯ್ಯ ಸಂಕೇತ ಇಲ್ಲಿ ಬರ್ತದೆ ನೋಡಿ, ಕಾಣ್ತಾ ಉಂಟಲ್ವಾ, ಮೇಲೆ ಬರ್ತದೆ ಅಯ್ಯ ಸಂಕೇತ. ಆಮೇಲೆ ಆದು ಸಂಕೇತ. ಎರಡನೇದು ಪ, ಕೂಡಿಸು ಅಯ್ಯ ಸಂಕೇತ ಅಂತ ಉಂಟಲ್ವ ಇಲ್ಲಿ. ಆಮೇಲೆ ಕೂಡಿಸು ಸ, ಕೂಡಿಸು ಆದ ಸಂಕೇತ. ಏನಾಯ್ತಿದೆ ಈಗ, ಪೈಸ ನೋಡಿ, ಪ ಅಯ್ಯ ಸಂಕೇತ ಸ. ಏನಾಯ್ತು ಒಟ್ಟಿಗೆ ಈಗ, ಪೈಸ. ಇಲ್ಲಿ ಅಯ್ಯ ಸಂಕೇತ ಕಾಣ್ತಾ ಉಂಟಲ್ವಾ. ಸರಿ, ಈಗ ಯಾವ ಶಬ್ದ ಇದು ನೋಡಿ, ಅಯ್ಯ ಸಂಕೇತ ಉಂಟು ಅಲ್ವಾ, ಪೈರ್ ಅಲ್ವಾ. ಹೇಗೆ ಬರೆಯುದು, ಪ ಕೂಡಿಸು ಎಂದು ಅಯ್ಯ ಸಂಕೇತ ಬರೆಯುವಂಥದ್ದು ಗೊತ್ತಾಯ್ತಲ್ಲ ಮಕ್ಕಳೇ. ಆಮೇಲೆ ಕೂಡಿಸು ರ, ಒಟ್ಟಿಗೆ ಏನಾಗಿದ್ದು, ಪೈರ್ ಅಲ್ವಾ. ಅಯ್ಯ ಸಂಕೇತ ಇಲ್ಲಿ ಉಂಟು. ಸರಿಯಾ, ಆಮೇಲೆ ಕೈನ ಹಾ ಕೂಡಿಸು, ಯಾವುದ್ರದ್ದು ಸಂಕೇತ, ಅಯ್ಯ ಸಂಕೇತ. ಕೂಡಿಸು ಲಾ, ಇನ್ಯಾವುದು ಅಂತಲೇ ಸಂಕೇತ ಆದು ಅಲ್ವಾ. ಒಟ್ಟಿಗೆ ಏನಾಯ್ತಿರೋದು, ಕೈಲ ಚೀಲ. ಪೈರ್ ಅಂದರೆ ಕಾರು, ಪೈಸ ಹಣ, ತೈಲ ಈಜುಗಾರ. ಆಮೇಲೆ ಬೈಲ್ ಬಾ ಕೂಡಿಸು, ಅಯ್ಯ ಸಂಕೇತ ಕೂಡಿಸು ಇಲ್ಲ. ಒಟ್ಟಿಗೆ ಏನಾಯ್ತಿದೆ ಈಗ, ಬೈಲ್ ನೋಡಿ, ಇಲ್ಲೆಲ್ಲ ಬರುವಂಥದ್ದು ನೋಡಿ ನಿಮಗೆ, ಅಯ್ಯ ಸಂಕೇತ ಅಲ್ವಾ ಮಕ್ಕಳೇ. ನೋಡಿಕೊಳ್ಳಿ, ಒಮ್ಮೆ ಓದ್ತೇನೆ. ತೈರಕ್ ಪೈಸ, ಫೈರ್ ಕೈಲ, ಬೈಲ್. ಆಮೇಲೆ ಇನ್ನು ಕೆಲವು ಶಬ್ದಗಳನ್ನು ನಾನಿಲ್ಲಿ ಬರ್ತಿದ್ದೇನೆ ನೋಡಿ. ಯಾವ ಗುಂಡಿ, ಯಾವ ಅಕ್ಷರ ಇದು, ವ್ಯಂಜನಾಕ್ಷರ ಅಲ್ವಾ, ಬಾ. ಯಾವುದಿದು, ಬಾ. ಬಾ ಆದರೆ ಯಾವುದುಂಟು, ಅಯ್ಯ ಸಂಕೇತವನ್ನು ಇಲ್ಲಿಗೆ ಕೊಡಬೇಕು. ಬಾ ಬೇರೆ ಏನಾಯ್ತು, ಸಂಕೇತ ಕೊಡುವಾಗ ಬಾ ಇದ್ದದು ಬೈ ಅಲ್ವಾ, ಬೈ. ಆಮೇಲೆ ಯಾವುದು, ಠ ಬೈ ಠ. ಒಟ್ಟಿಗೆ ಏನಾಯ್ತು ಮಕ್ಕಳಿದು, ಬೈ ಠ. ಏಳನೇದು ಯಾವ ಮೊದಲ ಅಕ್ಷರ, ಮಾ. ಆಮೇಲೆ ಯಾವ ಕೊಟ್ಟಿದ್ದಾರೆ, ಅಯ್ಯ ಸಂಕೇತ ಮಾತ್ರ. ಅದನ್ನು ಹೇಗೆ ಕೊಡ್ಲಿಕ್ಕೆ, ನಾವು ಮಾ ಹಾಕಿ ಕೊಡ್ಲಿಕ್ಕೆ. ಈಗ ಏನಾಯ್ತು ನೋಡಿ, ಇದು ಸಂಕೇತ ಕೊಟ್ಟ ಕೂಡಲೇ ಮೈ ಅಲ್ವಾ. ಆಮೇಲೆ ದ ಕೊಟ್ಟಿದ್ದಾರೆ, ಮೈದಾನ್. ಏನಾಯ್ತು ಈಗ, ಮೈದಾನ್ ಅಯ್ಯ ಸಂಕೇತ ನೋಡಿ, ಬರೀ ಕೊಟ್ಟಿರ್ಬೇಕು ನಿಮಗೆ, ಅಯ್ಯ ಸಂಕೇತ ಮಾತ್ರ. ಆಮೇಲೆ ಯಾವ ಎಂಟನೇದು ಅಕ್ಷರ ಯಾವ ಕೊಟ್ಟದ್ದು, ಭಾ. ಆಮೇಲೆ ಯಾವ ಕೊಟ್ಟಿದ್ದಾರೆ, ಅಯ್ಯ ಸಂಕೇತ. ಆಮೇಲೆ ಯಾ ಆದ ಮಾತ್ರ. ಒಟ್ಟಿಗೆ ಏನಾಯ್ತೀಗ, ಭಯ್ಯಾ ಓದುವ ಕ್ರಮ ಹೇಗೆ ಮಕ್ಕಳಿದನ್ನು, ಭಯ್ಯಾ. ಒಂಬತ್ತನೇದು ಸ, ಆಮೇಲೆ ಅಯ್ಯ ಸಂಕೇತ, ಆಮೇಲೆ ಋ. ಒಟ್ಟಿಗೆ ಏನಾಯ್ತಿದೆ ಈಗ, ಸೈರ್. ಏನಾಯ್ತು, ಸೈರ್. ಹತ್ತನೇದು ಮಾ, ಅಯ್ಯ ಸಂಕೇತ, ಆಮೇಲೆ ನಾ ಕೊಟ್ಟಿದ್ದಾರೆ, ಆಮೇಲೆ ಆದ ಮಾತ್ರ. ಇದು ಏನಾಯ್ತೀಗ, ಮೈನಾ. ಇನ್ನೊಮ್ಮೆ ಓದುವಲ್ಲ ನೋಡಿಕೊಳ್ಳಿ, ಬೈಠಕ್ ಮೈದಾನ್ ಭಯ್ಯಾ ಸೈರ್ ಮೈ.
ಸ್ವರಾಕ್ಷರದ ಮಾತ್ರ ಯಾವುದಿಂದ ಯಾವ ಅಕ್ಷರ ಮಕ್ಕಳಿಗೆ ಇದು ಓ ಅಲ್ವಾ ನೋಡಿ ಅದರ ಸಂಕೇತ ಅಥವಾ ಮಾತ್ರ ಇದು ಸರಿಯಾ ಈಗ ನೋಡಿ ಯಾವ ಅಕ್ಷರ ಇದು ಯಜ್ಞ ಅಕ್ಷರ ಮಾ ಉಡಿಸು ಇದು ಯಾವುದೊಂದು ಸಂಕೇತ ಓ ಓ ಅಂತ ಹೇಳುವಾಗ ಈಗ ಮಾಗೆ ಓದ ಸಂಕೇತವನ್ನು ಸೇರಿಸುವಾಗಲ್ಲಿ ಏನಾಯ್ತು ಅದು ಮೋ ಆಯ್ತು ಏನಾಯ್ತು ಮೋ ಇದು ಯಾವ ಅಕ್ಷರ ಒಟ್ಟಿಗೆ ನೋಡಿ ಮೋರ್ ನೋಡಿ ಇದು ಇದು ಓದ ಸಂಕೇತ ಎರಡನೇದು ತಾ ಉಡಿಸು ಯಾವ ಸಂಕೇತ ನೋಡಿದ್ವು ಓದ ಸಂಕೇತ ಅಂತ ಉಂಟಲ್ವಾ ಸರಿ ಈಗ ತಾಗೆ ಓದ ಸಂಕೇತ ಸೇರಿಸುವಾಗ ಏನಾಯ್ತು ಓದುವಾಗ ಅದರ ಒಟ್ಟಿಗೆ ತೋ ತಾ ಇದ್ದದು ತೋ ಆಯ್ತು ಆಮೇಲೆ ತಾ ಒಟ್ಟಿಗೆ ಏನಾಯ್ತು ತೋತ ಓದ ಸಂಕೇತ ಮೂರನೇದು ಗ ಉಡಿಸು ಓದ ಸಂಕೇತ ಒಟ್ಟಿಗೆ ಏನಾಯ್ತು ಓದುವಾಗ ಸರಿ ಗೋಬಿ ನೋಡಿ ಇದು ಯಾವುದು ನೆನಪುಂಟಲ್ಲ ಬರ್ತದ್ದು ಯಾವ ಮಾತ್ರ ಇದು ಈ ಅಲ್ವಾ ಈ ದೊಡ್ಡ ಇದು ದೀರ್ಘ ಸ್ವರ ಈಯ ಮಾತ್ರ ಇದು ಹೇಗೆ ಬರೆಯುವುದೀಗ ಗೋ ಭಿ ಅಲ್ವಾ ಭಾ ಬರೆಯುವಾಗ ಇಲ್ಲಿ ಫುಲ್ ಗೆರೆ ಹಾಕ್ಲಿಕ್ಕಿಲ್ಲ ಭಾದ ಮೇಲೆ ಗೋಭಿ ಅಲ್ವಾ ಇದು ಹೌದು ಓದು ಮಾತ್ರ ಇದು ಆಮೇಲೆ ಯಾವುದಿದು ಮೋತಿ ಯಾವ ಅಕ್ಷರ ಇದು ಮಾ ಮಗನಿದ್ದು ಅಲ್ವಾ ಆಮೇಲೆ ಯಾವುದು ಓದ ಮಾತ್ರ ಒಟ್ಟಿಗೆ ಏನಾಯ್ತೀಗ ಮೋ ಆಯ್ತು ಅಲ್ವಾ ಮೋತಿ ಯಾವುದಿದು ಮೋತಿ ಓದ ಮಾತ್ರ ಅಥವಾ ಸಂಕೇತ ಆಮೇಲೆ ಯಾವ ಅಕ್ಷರ ಇದು ಲಾ ಓದು ಮಾತ್ರ ಒಟ್ಟಿಗೆ ಏನಾಯ್ತು ಲಾಕೆ ಓದ ಸಂಕೇತ ಸೇರಿಸುವಾಗ ಲೋ ಆಯಿತು ಆಮೇಲೆ ಗುಟ್ಟಿಗೆ ಏನಾಯ್ತು ಮಕ್ಕಳೇ ಲೋ ನೋಡಿ ನಮಗೆ ಗೊತ್ತೇನೆ ನೋಡ್ಕೊಳ್ಳಿ ಮೋರ್ ತೋತ ಗೋಭಿ ಮೋತಿ ಲೋ ಜನರು ಆಮೇಲೆ ನೋಡಿ ಇಲ್ಲಿ ಕೆಲವು ಶಬ್ದಗಳನ್ನು ಬರೆದಿದ್ದೇನೆ ನಾನು ಮೊದಲನೇದನ್ನು ನೋಡಿ ಈಗ ಓದ ಸಂಕೇತವನ್ನು ಸೇರಿಸಿ ಓದಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ ಇಲ್ಲಿ ಉಂಟು ಓದ ಸಂಕೇತ ಇದು ಅಲ್ವಾ ಯಾವುದು ಮೊದಲ ಅಕ್ಷರ ಭಾ ಯಾವುದಿದು ಭಾ ಉಡಿಸು ಯಾವುದೊಂದು ಸಂಕೇತ ಅದು ಓದ ಸಂಕೇತ ಉಡಿಸು ಮತ್ತೆ ಯಾವ ಅಕ್ಷರ ಉಂಟು ಜ ಆಮೇಲೆ ಯಾವುದು ನ ಏನಾಯ್ತು ಮಕ್ಕಳೇ ಸೇರಿಸಿ ಬರೆಯುವಾಗ ಭೋಜನ್ ಅಲ್ವಾ ಹಾಗೆ ಓದ ಸಂಕೇತ ಸೇರಿಸುವಾಗ ಭೋ ಆಯಿತು ಭೋಜನ್ ಊಟ ಆಮೇಲೆ ಓಖರಿ ಬಂದಿಲ್ಲ ಶಬ್ದ ಇದೆ ನಿಂತ ಹಿಂದೆ ಅಲ್ವಾ ಓ ನೋಡಿ ಏನಾಯ್ತಿದ್ದು ಉಡಿಸೋ ಓದ ಸಂಕೇತ ಆಮೇಲೆ ಖ ಆಮೇಲೆ ಯಾವುದು ಲೀ ಈಯ ಸಂಕೇತ ನೋಡಿ ಒಟ್ಟಿಗೆ ಏನಾಯ್ತೀಗ ಓಖಲಿ ಅಂದರೆ ಒರಳು ಅಲ್ವಾ ಓಖಲಿ ಆಮೇಲೆ ಇದು ಸ ಉಡಿಸು ಓದ ಸಂಕೇತ ಉಡಿಸು ಚ ಒಟ್ಟಿಗೆ ಏನಾಯ್ತು ಮಕ್ಕಳೇ ಸೋಚ್ ಅಲ್ವಾ ಸೋಚ್ ಒಂಬತ್ತನೇದು ಮೊದಲ ಅಕ್ಷರ ರಾ ಕೊಟ್ಟಿದ್ದಾರೆ ಆಮೇಲೆ ಓನ ಸಂಕೇತ ಕೂಡಿಸು ತಾ ಯಾವುದು ಮಾತ್ರ ಏ ಅಲ್ವಾ ಒಟ್ಟಿಗೆ ಏನಾಯ್ತೀಗ ರೋಟಿ ಹತ್ತನೇದು ತಾ ಕೂಡಿಸು ಓದ ಸಂಕೇತ ಕೂಡಿಸು ಕಾ ಕೂಡಿಸು ಈಯ ಮಾತ್ರ ಏ ಒಟ್ಟಿಗೆ ಏನಾಯ್ತೀಗ ಟೋಕ್ರಿ ಬುಟ್ಟಿ ರೋಟಿ ಅಂದರೆ ರೊಟ್ಟಿ ಟೋಕ್ರಿ ಅಂದರೆ ಬುಟ್ಟಿ ಈಗ ಎಲ್ಲೆಲ್ಲಿ ಬಂದಿದ್ದು ಗೊತ್ತಾಗ್ತದಲ್ಲ ಮಕ್ಕಳೇ ಓದ ಸಂಕೇತ ಅಥವಾ ಮಾತ್ರ ಏ ಇದನ್ನು ನೀವು ನಿಮ್ಮ ಗ್ರಹಪಾಠದಲ್ಲಿ ಬರ್ಕೊಳ್ಬೇಕು ಇದನ್ನು ಓದ್ತೇನೆ ನಿಮಗೆ ನೋಡಿ ಭೋಜನ್ ಓಖಲಿ ಸೋಚ ರೋಟಿ ಟೋಕ್ರಿ ಸರಿ ಮಕ್ಕಳೇ ಈಗ ಇನ್ನೂ ಕೂಡ ಕೆಲವು ಶಬ್ದಗಳನ್ನು ಪದಗಳನ್ನು ನಿಮ್ಮ ಪಾಠ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅದು ನಮಗೆ ಓದುವ ಈಗ ಹಾಂ ಮಕ್ಕಳೇ
ಈಗ ಪಾಠ ಪುಸ್ತಕ ಹಿಡ್ಕೊಂಡಿದ್ದೀರಲ್ಲ, ಓದುವ ಈಗ ನೋಡಿ. ಏನಿದು? ತೈರಾಕ್, ಪೈಸಾ, ಪೈರ್, ಥೈಲ, ಗಯ್ಯಾ, ಬೈಲ್, ವೈರ್, ಭಯ್ಯಾ, ಮೈನಾ, ಸೈರ್, ಬೈಟ್, ಚೈನ್, ಮೈದಾನ್, ಬೈಸಾಖಿ, ಪೈದಲ್, ಬೈಠಕ್, ಕೈಲಾಶ್, ಮೈಸೂರು, ವೈಶಾಲಿ, ಬೈಲ್ಗಾಡಿ. ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ, ಯಾವುದಿದು? ಅಯ್ಯ ಸಂಕೇತ. ಈಗ ಓ ಕಾಣ್ತಾ ಉಂಟಲ್ಲ, ಇದು ಓದ ಸಂಕೇತ. ಮೋರ್, ತೋತ, ಗೋಭಿ, ಮೋತಿ, ಲೋಗ್, ಛೋಟಾ, ಲೋಭಿ, ರೋಟಿ, ಗೋಲ್, ರೋಕ್, ಸೋಚ್, ಧೋತಿ, ಭೋಜನ್, ಬೋತಲ್, ಠೋಕ್ರಿ, ಪೋಟ್ಲಿ, ಓಖಲಿ, ಓಡ್ನಿ, ಢೋಲಕ್, ಮೋರ್ನಿ. ಈ ಶಬ್ದಗಳನ್ನು ಚಂದ ಮಾಡಿ ಮನೆಯಲ್ಲಿ ಓದಲಿಕ್ಕೆ ಅಭ್ಯಾಸ ಮಾಡಬೇಕು ಮಕ್ಕಳೇ. ಒಂದು ಸಲ ಓದಿ ಕೂತ್ಕೊಳ್ಳೋದಲ್ಲ, ಚಂದ ಮಾಡಿ ಎರಡು ಮೂರು ಸಲ ಓದಬೇಕು. ಚಂದ ಇದು ಓದಲಿಕ್ಕೆ ನಿಮಗೆ ಗೊತ್ತಾಗಬೇಕು ಮಕ್ಕಳೇ. ಇನ್ನು ಮುಂದಿನ ತರಗತಿಯಲ್ಲಿ ಹೆಚ್ಚಿನ ಸ್ವರಾಕ್ಷರಗಳ ಬಗ್ಗೆ ನಾವು ತಿಳ್ಕೊಳ್ಳೋ ಮಕ್ಕಳೇ. ಧನ್ಯವಾದಗಳು.